ಶಿವಮೊಗ್ಗ ಜಿಲ್ಲೆ ಸಾಗರ ಬಾಲಕಿರ ಹಿಂದುಳಿದ ವಸತಿ ನಿಲಯ ಅವ್ಯವಸ್ಥೆಯ ಆಗರವಾಗಿದೆ. ನಗರದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಈ ಹಾಸ್ಟೆಲ್ನಲ್ಲಿ ಸಮರ್ಪಕ ರಸ್ತೆ ಇಲ್ಲ. ಕಚ್ಚಾ ರಸ್ತೆ, ಮಳೆಯಿಂದ ಕೆಸರು ಗದ್ದೆಯಂತಾಗಿದೆ. ಇದರಿಂದಾಗಿ ವಿದ್ಯಾರ್ಥಿನಿಯರು ಹಾಸ್ಟೆಲ್ಗೆ ಹೋಗೋಕೆ ಕಷ್ಟಪಡ್ತಿದ್ದಾರೆ. ಇನ್ನು ನಗರದಿಂದ ಹಾಸ್ಟೆಲ್ಗೆ ಯಾವುದೇ ಬಸ್ ಸೌಲಭ್ಯವಿಲ್ಲ. ಮೊದಲು ಸಾಗರ ನಗರದಲ್ಲಿಯೇ ಬಾಡಿಗೆ ಕಟ್ಟಡದಲ್ಲಿ ಹಾಸ್ಟೆಲ್ ಇತ್ತು. ನಂತರ ನಗರದಿಂದ 5 ಕಿಲೋಮೀಟರ್ ದೂರದಲ್ಲಿ 14 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಮಾಡಲಾಯಿತು. ಆದರೆ ಹಾಸ್ಟೆಲ್ಗೆ ಸುಸಜ್ಜಿತ ರಸ್ತೆಗಳಿಲ್ಲ. ಇನ್ನು ವಿದ್ಯಾರ್ಥಿನಿಯರಿಗೆ ಭದ್ರತೆ ಕೂಡ ಇಲ್ಲ. ಈ ರೋಡ್ ಆಗದೇ ಹಾಸ್ಟೆಲ್ಲಿಗೆ ಎಲ್ಲ ಸಾಗರ ಟೌನಲ್ಲಿರೋ ಹಾಸ್ಟೆಲ್ಲಿಗೆ ಇಲ್ಲಿಗೆ ಸಿಫ್ಟ್ ಮಾಡಿರೋದು ಒಂದು ಮುಖ್ಯವಾಗಿ ತಪ್ಪು. ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಹಾಸ್ಟೆಲ್ಲಿಗೆ ಸುತ್ತಲೂ ಕಾಂಪೌಂಡು ಇಲ್ಲ. ಇಲ್ಲಿ ಮಕ್ಕಳಿಗೆ ಇಲ್ಲಿಂದ ಹಾಸ್ಟೆಲ್ಲಿಂದ ಹೋಗಲಿಕ್ಕೆ 8 ಕಿಲೋಮೀಟರ್ ಆಗುತ್ತೆ, 7 ಕಿಲೋಮೀಟರ್ ಆಗುತ್ತೆ. ಮೇನ್ ರೋಡಿಗೆ ಹೋಗೋಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಮೂಲ ಸೌಕರ್ಯನೇ ಇಲ್ಲ ಓಡಾಡೋಕ್ಕೆ. ಕಾರಲ್ಲಿ ಓಡಾಡೋಕ್ಕೆ ಆಗಲ್ಲ, ಕಾರಲ್ಲಿ ಓಡಾಡೋಕ್ಕೆ ಆಗಲ್ಲ. ಇನ್ನು ಸಾಮಾನ್ಯ ಪಾಪ ನಡ್ಕೊಂಡು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಈ ರೋಡು ಈ ಮಳೆಗಾಲ ಇದರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಜಲ್ಲಿ ಕಲ್ಲನ್ನರ ಹಾಕಿ ರೆಡಿ ಮಾಡಿ ಕೂಡಲೇ ಸ್ಥಳೀಯ ಶಾಸಕರು ಇದು ಗಮನ ಹರಿಸಿ ಪೊಲೀಸ್ ಇಲಾಖೆನೂ ಕೂಡ ಇಲ್ಲಿ ಗಸ್ತು ತಿರುಗೋ ವ್ಯವಸ್ಥೆ ಕೂಡ ಕೂಡಲೇ ಶಾಸಕರು ಮಾಡಬೇಕಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಸಂಧ್ಯಾ ಸೊರಬ. ಸಂಧ್ಯಾ, ಶಿವಮೊಗ್ಗ ಜಿಲ್ಲೆ ಸಾಗರ ಬಾಲಕಿರ ಹಿಂದುಳಿದ ವಸತಿ ನಿಲಯ ಅವ್ಯವಸ್ಥೆಯ ಆಗ್ರಹವಾಗಿದೆ. 4 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಷ್ಟೆಲ್ಲ ಚೆನ್ನಾಗಿರುವ ಬಿಲ್ಡಿಂಗ್ ಕಟ್ಟಿ ರಸ್ತೆನೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ. ಎಸ್ ನವ್ಯ, ನಿಮ್ ಕ್ವಶನ್ ನಿಜಕ್ಕೂ ಇದು ಪ್ರಮುಖವಾದಂತ ಪ್ರಶ್ನೆನೆ ಈಗ. ಯಾಕಂದ್ರೆ 14 ಕೋಟಿ ವೆಚ್ಚದಲ್ಲಿ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿದರೆ ಅದು ಸುಸಜ್ಜಿತವಾಗಿದೆ, ಆದ್ರೆ ಮೂಲಭೂತ ಸೌಕರ್ಯನೇ ಇಲ್ಲ ಅನ್ನೋದು ಈಗ ಮೂಲಭೂತವಾಗಿ ಎದ್ದಿರುವಂತ ಪ್ರಶ್ನೆ. ಯಾಕಂದ್ರೆ ಸಾಗರ ಪಟ್ಟಣದಿಂದ ಇದು ಇದೆ, ಅದು ಊರು ಸರಗರ ವಾರ್ಡ್ ಅಂತ ಅಲ್ಲಿದೆ. ಅಲ್ಲಿ ಒಟ್ಟು 4 ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. 3 ಜಂಬಕಾರ ವಾರ್ಡ್ ನಲ್ಲಿ ಹಾಸ್ಟೆಲ್ ಮತ್ತು ಇನ್ನೊಂದು ಹೆಲಿಪ್ಯಾಡ್ ಹತ್ರ ಇನ್ನೊಂದು ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಈಗ ಜಂಬಕಾರ ವಾರ್ಡ್ ನಲ್ಲಿ ನಿರ್ಮಾಣ ಆಗಿರುವಂತಹ ಹಾಸ್ಟೆಲ್ ಅದು ಸುಸಜ್ಜಿತವಾಗಿ ಏನೋ ಇದೆ, ಆದ್ರೆ ಅಲ್ಲಿ ಸಮರ್ಪಕವಾದ ಒಂದು ಟಾರ್ ರಸ್ತೆ ಕೂಡ ಇಲ್ಲ, ಸಮರ್ಪಕವಾದ ಕಚ್ಚಾ ರಸ್ತೆ ಕೂಡ ಇಲ್ಲ. ಸಾಗರ ನಗರದಿಂದ ಆ ಜಂಬಗಾರ ವಾರ್ಡ್ನ ಹಾಸ್ಟೆಲ್ಗೆ ಬರೋಬ್ಬರಿ ಸುಮಾರು 7-8 ಕಿಲೋಮೀಟರ್ ಆಗತ್ತೆ. ಹಾಗಾಗಿ ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಪ್ರತಿನಿತ್ಯ ಅಲ್ಲಿ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಮತ್ತು ಅಲ್ಲಿ ಸಮರ್ಪಕವಾದ ಬಸ್ ವ್ಯವಸ್ಥೆ ಕೂಡ ಇಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ಅಲ್ಲಿ ಮಣ್ಣಿನ ರಸ್ತೆ ಇದೆ, ಅದು ಸಂಪೂರ್ಣ ಹಾಳಾಗಿದೆ, ಮತ್ತು ರಸ್ತೆನ ದಾಟಕ್ಕೂ ಕೂಡ ಹರಸಾಹಸ ಪಡುವಂತ ಪರಿಸ್ಥಿತಿ ಈಗ ವಿದ್ಯಾರ್ಥಿನಿಯರಿಗೆ ಇದೆ. ಓಕೆ, ಧನ್ಯವಾದ ಸಂಧ್ಯಾ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹಾಸ್ಟೆಲ್ನ ವಿದ್ಯಾರ್ಥಿನಿಯೊಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಹೇಳಿ. ತಮಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಸದ್ಯ ಹಾಸ್ಟೆಲ್ನಲ್ಲಿ? ಮೇಡಮ್, ಆಕ್ಚುಲಿ ನಾನು ಎಲ್ ಬಿ ಕಾಲೇಜ್ನಲ್ಲಿ ಡಿಗ್ರಿ ಓದ್ತಾ ಇರೋದು. ಓಕೆ. ಸೊ ನನಗೆ ಫಸ್ಟು ಅಲ್ಲಿ ಹಾಸ್ಟೆಲ್ ಹತ್ತಿರ ಆಗ್ಬೇಕು. ಇವಾಗ ಆಲ್ಮೋಸ್ಟ್ 7-8 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಮತ್ತೆ ಹಾಸ್ಟೆಲ್ ಮೊದಲು ಸಿಟಿ ಮಧ್ಯದಲ್ಲಿತ್ತು, ಇವಾಗ ತಗೊಂಡೋಗಿ ಅಲ್ಲೆಲ್ಲೋ ದೂರದಲ್ಲೇ ಹಾಕಿರೋದ್ರಿಂದ ಅಲ್ಲಿ ರೋಡ್ ತುಂಬಾ ಕಚಡವಾಗಿದೆ. ಅಂದ್ರೆ ತುಂಬಾ ಕೆಸರು, ಆಮೇಲೆ ಹಾಸ್ಟೆಲ್ ಅಲ್ಲಿ ಕೂಡ ಸೆಕ್ಯೂರಿಟಿ ಇಲ್ಲ, ನಮ್ಗೆ ಫುಲ್ ಕಾಂಪೌಂಡ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಲೇಜಿಂದ ಅಕಸ್ಮಾತ್ 6 o'clock ನಂತರ ಹೋಗೋದಾದ್ರೆ ಅಲ್ಲಿ ಹುಡುಗರೆಲ್ಲ ಸ್ಮೋಕ್ ಮಾಡ್ಕೊಂಡು ಎಲ್ಲ ನಿಂತಿರ್ತಾರೆ. ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಈಗ ಸಿಟಿಯಿಂದ ಹಾಸ್ಟೆಲ್ ಶಿಫ್ಟ್ ಆಗಿ ಎಷ್ಟು ಟೈಮ್ ಆಯ್ತು ಅಂತ ಒಳಗಡೆ? ಒಳಗಡೆ ಅದು ಹಾಸ್ಟೆಲ್ ಯಾವಾಗ ಶಿಫ್ಟ್ ಆಯ್ತು ಅವಾಗಲೇ ಆಲ್ಮೋಸ್ಟ್ 2 months ಆಯ್ತು. ಅಂದಿಂದ ಕೂಡ ಸಮಸ್ಯೆ ಇದೆ ನಿಮಗೆ? ಹಾ ಹೌದು, ರೋಡ್ ಎಲ್ಲ ತುಂಬಾ ಪೂರ್ತಿ ಕೆಸರು, ಓಡಾಡ್ಲಿಕ್ಕೆ ಆಗಲ್ಲ ಅಷ್ಟು ರೋಡ್ ತುಂಬಾ ಹಾಳಾಗಿದೆ. ಜೊತೆಗೆ ಕಾಲೇಜ್ ಹಾಸ್ಟೆಲ್ಗೆ ಕೂಡ ಕಾಂಪೌಂಡ್ ಕೂಡ ಇಲ್ಲ, ಸೊ ಸೆಕ್ಯೂರಿಟಿನೇ ಇಲ್ಲ ಅಲ್ಲಿ, ಹಾಗಾಗಿದೆ. ಸೊ ನೀವು ಯಾರಿಗೂ ಹೇಳಲಿಲ್ವ ಅಧಿಕಾರಿಗಳಿಗಿರ್ಬೋದು ಅಥವಾ ನಿಮ್ಮ ವಾರ್ಡನ್? ತುಂಬಾ ಸರ್ತಿ ನಾವು ತುಂಬಾ ಸರ್ತಿ ರಿಕ್ವೆಸ್ಟ್ ಕೊಟ್ವಿ ಹಾಸ್ಟೆಲ್ ಅಲ್ಲೆಲ್ಲ ಸೇರ್ಕೊಂಡು, ಬಟ್ ಯಾರು ಅಷ್ಟೊಂದು ಕೇರ್ ತಗೊಳ್ಳಿಲ್ಲ ಅದಕ್ಕೆ. ತುಂಬಾ ಆದಷ್ಟು ಬೇಗ ಅದ್ರ ಬಗ್ಗೆ ಏನಾದ್ರೂ ಒಂದು ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ. ನಾವು ಬೇರೆ ಬೇರೆ ಊರಿಂದ ಬಂದು ಹಾಸ್ಟೆಲ್ ಅಲ್ಲಿ ಇರ್ತೀವಿ, ಈ ತರ ವಾತಾವರಣ ಆದ್ರೆ ಮನೇಲಿ ಕೂಡ ತುಂಬಾ ಹೆದರ್ಕೊಳ್ತಾರೆ, ಹೇಗ್ ಹೋಗೋದು ಸಂಜೆ ಹೊತ್ತಿಗೆ ಅಂತ. ಆಮೇಲೆ ತುಂಬಾ ಜಾಸ್ತಿ ಮಳೆ ಆಯ್ತಂದ್ರೆ ನಾವ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗ್ತದೆ. ಧನ್ಯವಾದ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಶಿವಮೊಗ್ಗ ಬೆಳೆಯಿರುವಂತಹ
ಶಿವಮೊಗ್ಗದ ಸಾಗರದ ಬಾಲಕಿಯರ ಹಿಂದುಳಿದ ವಸತಿ ನಿಲಯ ವ್ಯವಸ್ಥೆಯ ಆಗ್ರಹವಾಗಿದೆ. 14 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸುಸಜ್ಜಿತವಾದ ಹಾಸ್ಟೆಲ್ ಏನೋ ಕಟ್ಟಿದ್ದಾರೆ, ಆದರೆ ಹಾಸ್ಟೆಲ್ಗೆ ಹೋಗೋದಕ್ಕೆ ರಸ್ತೆ ಈಗ ಸಮಸ್ಯೆ ಆಗಿಬಿಟ್ಟಿದೆ. ಕೆಸರು ತುಂಬಿದ ರಸ್ತೆಯಲ್ಲಿ ಪ್ರತಿದಿನ ಓಡಾಡೋದೇ ವಿದ್ಯಾರ್ಥಿನಿಯರಿಗೆ ಸವಾಲಾಗಿದೆ. ಅದರಲ್ಲೂ ಮಳೆ ಬಂದ್ರಂತೂ ಓಡಾಡೋದೇ ಕಷ್ಟವಾಗಿಬಿಟ್ಟಿದೆ. ಹಾಗಾಗಿ ಸಮರ್ಪಕವಾದಂತಹ ರಸ್ತೆ ಸೌಲಭ್ಯ ಬೇಕು ಅಂತ ಅಲ್ಲಿನ ವಿದ್ಯಾರ್ಥಿನಿಯರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಹಾಸ್ಟೆಲ್ ನಗರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ, ಹಾಗಾಗಿ ಕತ್ತಲಾಯಿತು ಅಂದರೆ ಅಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಹುಡುಗರ ಕಾಟ ಬೇರೆ ಇರುತ್ತೆ. ಹಾಗಾಗಿ ನಮಗೆ ಇದರಿಂದ ಮುಕ್ತಿ ಕೊಡಿ, ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕೊಡಿ ಅಂತ ವಿದ್ಯಾರ್ಥಿನಿಯರು ಮನವಿಯನ್ನು ಮಾಡಿಕೊಳ್ತಿದ್ದಾರೆ.